ಆಕಾಶವಾಣಿ ಭವಿಷ್ಯದ ಬೆರಗು ಆಕಾಶವಾಣಿ ಹಾಗೂ ವಿಜ್ಞಾನ್ ಪ್ರಸಾರ್ನ ಸಹಭಾಗಿತ್ವದಲ್ಲಿ ಪ್ರಸಾರವಾಗುತ್ತಿರುವ ಕೃತಕ ಬುದ್ಧಿಮತ್ತೆಯನ್ನು ಕುರಿತ ವಿಶೇಷ ಸರಣಿಯ 22ನೇ ಕಾರ್ಯಕ್ರಮ. ಸಹಕಾರ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ. ಕೇಳಿ ಭವಿಷ್ಯದ ಬೆರಗು. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಭವಿಷ್ಯದ ಬೆರಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಪ್ರಪಂಚದಲ್ಲಿ ಬಳಕೆ ಆಗ್ತಾ ಇರುವಂತಹ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ಅಥವಾ ಲಿಮಿಟೆಡ್ ಮೆಮೊರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆಯ ಒಂದು ಪ್ರಮುಖ ವಿಧವಾಗಿದೆ. ಈ ತಂತ್ರಜ್ಞಾನವನ್ನು ಆಧರಿಸಿ ನಿರ್ಮಿಸಿದ ವ್ಯವಸ್ಥೆ ಅಥವಾ ಯಂತ್ರ ತನ್ನ ಕಾರ್ಯಕ್ಕೆ ತಕ್ಕಂತೆ ಹಿಂದಿನ ಕಾರ್ಯ ಸಂಬಂಧಿತ ದತ್ತವನ್ನು ಸಂಗ್ರಹಿಸಿ ಈ ದತ್ತಾಂಶವನ್ನು ಬಳಸಿಕೊಂಡು ತನ್ನ ಮುಂದಿರುವ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಸ್ವಯಂಚಾಲಕ ಕಾರುಗಳು ಈ ಮಿತಿ ಸ್ಮೃತಿ ತಂತ್ರಜ್ಞಾನಕ್ಕೆ ಅತ್ಯಂತ ಉತ್ತಮ ಉದಾಹರಣೆ. ಅಲೆಕ್ಸಾ, ಸಿರಿಗಳಂತಹ ಧ್ವನಿ ಸಹಾಯಕಗಳು ಸಹ ಈ ತಂತ್ರಜ್ಞಾನದ ಕೊಡುಗೆಗಳು. ಇಂತಹ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಂದರೆ ಏನು? ಈ ತಂತ್ರಜ್ಞಾನವನ್ನು ಬಳಸಿಕೊಂಡಂತಹ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ? ಈ ಎಲ್ಲ ವಿಷಯಗಳನ್ನು ಬೇಲೂರು, ಹಳೆಬೀಡಿನಂಥ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡ್ತಾ ಇರೋ ಪ್ರೀತಿ, ಯುಕ್ತ ಹಾಗೂ ವೈಭವ್ ಅವರ ಮಾತುಗಳಿಂದಲೇ ತಿಳ್ಕೊಳ್ಳೋಣ. ಬನ್ನಿ. ದೇವಿ ಶಾಂತಲೆ, ದ್ವಾರಕಾವತಿಯ ಈ ಮಹಾದೇವಾಲಯ ನಿಮ್ಮ ಮನಸ್ಸಿಗೆ ಒಪ್ಪಿತವಾಯಿತೆ? ಮೌನವಾದೆ ಏಕೆ ದೇವಿ? ಏನು ಹೇಳಲಿ ದೇವ, ಬಣ್ಣಿಸಲು ಬಾಯಿಲ್ಲ, ಸುಮ್ಮನಾದೆ. ಆಹಾ, ದೇವಾಲಯದ ಸಾಲು ಸಾಲು ಕಂಬಗಳ ಮೇಲಿನ ಮನೋಹರವಾದ ಕೆತ್ತನೆಗಳನ್ನು ನೋಡಿದಿರಾ? ಪ್ರತಿಯೊಂದು ಕಂಬದ ಮೇಲೂ ಇರುವ ಈ ಸುಂದರ ಕೆತ್ತನೆಗಳು ನನ್ನ ಮನಸ್ಸನ್ನು ಸೆಳೆಯುತ್ತಿವೆ. ಹೌದು ರಾಣಿ, ಇಲ್ಲಿರುವ ಒಟ್ಟು 108 ಕಂಬಗಳು ಪಂಚಶಿಲಾ ಕಂಬಗಳು. ಇವುಗಳ ಮೇಲಿರುವ ವಿಶಿಷ್ಟ ವಿಭಿನ್ನ ಕೆತ್ತನೆಗಳು ನನ್ನ ಮನಸ್ಸನ್ನು ಸೂರೆಗೊಂಡಿವೆ. ದೇವ, ಇಲ್ಲಿ ಈ ಗರ್ಭಗುಡಿಯನ್ನು ನೋಡಿ. ಹೊಯ್ಸಳೇಶ್ವರ ಹೆಸರಿನ ಈ ಶಿವಲಿಂಗವು ಎಷ್ಟು ಅಮೋಘವಾಗಿದೆ. ಆಹಾ, ಅಹುದು ದೇವಿ, ಇದಕ್ಕೆ ಜೋಡಣೆಯಾದಂತಿರುವ ದೇವಾಲಯದಲ್ಲಿ ಶಾಂತಲೇಶ್ವರ ಹೆಸರಿನ ಶಿವಲಿಂಗವೂ ಅಷ್ಟೇ ಸುಂದರವಾಗಿದೆ. ನಮ್ಮೀರ್ವರ ದೇಹ ಆತ್ಮಗಳು ಒಂದೇ ಎಂಬುದರ ಸಂಕೇತವಾಗಿ ವ್ಯಾಪಾರಿ ಕೇತಮಲ್ಲ ಹೊಯ್ಸಳೇಶ್ವರ ಹಾಗೂ ಶಾಂತಲೇಶ್ವರ ದೇವಾಲಯಗಳನ್ನು ಒಂದೇ ದೇಗುಲದಂತೆ ಕಟ್ಟಿಸಿ ನಮಗೆ ಸಮರ್ಪಿಸಿದ್ದು ನಮ್ಮ ಭಾಗ್ಯವೇ ಸರಿ. ಆಹಾ, ಅಂದು ವೇಲಾಪುರಿಯ ಚೆನ್ನಕೇಶವ ದೇವಾಲಯದ ಪ್ರತಿಷ್ಠಾಪನಾ ದಿನದಂದು ದೇವನ ಸಮ್ಮುಖದಲ್ಲಿ ನೀವು ಗೈದ ಭಾವೋನ್ಮಾದದ ಆನಂದ ನರ್ತನವು ಇನ್ನೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೇ ನಿಂತಿದೆ. ಮಹಾರಾಣಿಯವರ ಈ ನರ್ತನವನ್ನು ನೋಡಿಯೇ ಅಲ್ಲವೇ ಕುಶಲ ಕಲೆಗಾರರು ತಮ್ಮ 10 ನೃತ್ಯ ಭಾವಭಂಗಿಗಳನ್ನು ಆರಿಸಿಕೊಂಡು ಕಪ್ಪನೆಯ ಬಳಪದ ಕಲ್ಲುಗಳಿಂದ ಸುಂದರ ಶಿಲಾಬಾಲಿಕೆಯರನ್ನು ಕಡೆದು ದೇವಾಲಯದ ಸುತ್ತಲೂ ಜೋಡಿಸಿ ನಿಲ್ಲಿಸಿದ್ದು? ಹಾ, ಇಲ್ಲಿ ಹೊರಗೆ ಹೀಗೆ ಬನ್ನಿ ದೇವ. ದೇವಾಲಯದ ಈ ಹೊರ ಆವರಣದ ಗೋಡೆಯಲ್ಲಿ 6-8 ಸಾಲುಗಳಿವೆ. ಅದರಲ್ಲಿ ಕೆಳಗಿನದರಲ್ಲಿ ಯುದ್ಧಕ್ಕೆ ಸಜ್ಜುಗೊಂಡಿರುವ ವಿಭಿನ್ನ ರೀತಿಯ ಆನೆಗಳ ಸಾಲು, 2ನೇ ಸಾಲಿನಲ್ಲಿ ಸುರುಳಿ ಸುರುಳಿಯಾಗಿ ಹಬ್ಬಿ ಹರಡಿರುವ ಹೂಬಳ್ಳಿ, 3ನೆಯ ಸಾಲಿನಲ್ಲಿ ಸಿಂಹಗಳು ಶಾರ್ದೂಲಗಳು, 4ನೇ ಸಾಲಿನಲ್ಲಿ ಹಂಸ ಪಕ್ಷಿಗಳು, 5ನೆಯ ಸಾಲಿನಲ್ಲಿ ಯುದ್ಧಾಶ್ವಗಳನ್ನು ಏರಿ ನಿಂತಿರುವ ಸೈನಿಕರು, ಇದರ ಮೇಲ್ಭಾಗದಲ್ಲಿ ಪುರಾಣ ಇತಿಹಾಸ ಕಥೆಗಳ ನಿರೂಪಣೆ, ಹೀಗೆ ಈ ಶಿಲ್ಪಗಳನ್ನು ಕೆತ್ತುತ್ತಿರುವುದನ್ನು ಕಾಣಬಹುದು.
ಒಟ್ಟಿನಲ್ಲಿ ವೇಲಾಪುರಿ ಹಾಗೂ ದ್ವಾರಕಾವತಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಲಾರಾಧನೆಯ ಈ ದೇವಾಲಯಗಳು ಮುಂದೊಂದು ದಿನ ಹೊಯ್ಸಳ ವಂಶಕ್ಕೆ ಕಲಶಪ್ರಾಯವಾಗುತ್ತದೆ. ವಾವ್, ವೈಭವ್ ಯುಕ್ತ, ತುಂಬಾ ಚೆನ್ನಾಗಿತ್ತು. ಹಳೆ ಬೀಡಿನ ದೇವಾಲಯದಲ್ಲಿ ನಿಂತು ನನ್ನನ್ನ 12ನೇ ಶತಮಾನದ ಹೊಯ್ಸಳರ ರಾಜ ವಿಷ್ಣುವರ್ಧನ ಮತ್ತು ರಾಣಿ ಶಾಂತಲೆಯರ ಕಾಲಕ್ಕೆ ಕರ್ಕೊಂಡು ಹೋಗ್ಬಿಟ್ರಲ್ಲ ನೀವಿಬ್ರು. ನಿಮ್ಮಿಬ್ರಿಗೂ ತಗೊಳ್ಳಿ ಒಂದೊಂದು ಸಲಾಂ 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 ಸಲಾಂ. ಥ್ಯಾಂಕ್ ಯು. ನಾನು ಇತಿಹಾಸದ ವಿದ್ಯಾರ್ಥಿನಿ ಆಗಿರೋದಕ್ಕೆ ನಿಜವಾಗಿಯೂ ಸಾರ್ಥಕ ಅನ್ನಿಸ್ತಾ ಇದೆ ಕಣೆ. ಅಲ್ಲ, ನಿಮ್ಮ ಧ್ವನಿ ಸಂಭಾಷಣೆ ನಿಜವಾಗಿ ರಾಜ ರಾಣಿಯರೇ ಇಲ್ಲಿ ಕಣ್ಮುಂದೆ ಬಂದ್ಬಿಟ್ಟಿದ್ದಾರೇನೋ ಅನ್ನೋ ಹಾಗಿತ್ತಪ್ಪ. ಎಕ್ಸಲೆಂಟ್ ಎಕ್ಸಲೆಂಟ್ ಅಪ್ಪ. ಇನ್ನು ಹೊರಡೋಣವಾ? ಹ್ಞೂ, ಆಗಲೇ ಲೇಟ್ ಆಯಿತು, ಹೊರಡೋಣ. 5:30 ಆಗೋಯ್ತು, ಇನ್ನೇನು ಇಲ್ಲೆಲ್ಲ ಬಾಗಿಲು ಹಾಕೋ ಟೈಮ್ ಆಯಿತು, ನಡೀರಿ ಮತ್ತೆ. ಪ್ರೀತಿ, ನಿಮ್ಮ ಅತ್ತೆ ಮನೆಗೆ ತಾನೇ ನಾವೀಗ ಹೋಗ್ತಾ ಇರೋದು? ಹೌದು, ಯುಕ್ತ ಅವ್ರ ಮನೆ ಬೇಲೂರಲ್ಲೇ ಇದೆ. ಅಮೆರಿಕ ಮತ್ತೆ ಇತರ ಯುರೋಪ್ ದೇಶಗಳಲ್ಲಿ ಸ್ನೇಹಿತರು ಈ ಥರ ಪ್ರಯಾಣ ಮಾಡುವಾಗ ಸೆಲ್ಫ್ ಡ್ರಿವನ್ ಕಾರ್ನ ಬಾಡಿಗೆಗೆ ತಗೋತಾರೆ, ಗೊತ್ತಾ ನಿಮಗೆ? ಹಾಂ, ಸೆಲ್ಫ್ ಡ್ರಿವನ್ ಕಾರ್ಗಳು, ಅದ್ರ ಬಗ್ಗೆ ನಾನೂ ಕೇಳಿದ್ದೀನಿ ವಿಷಯಗಳನ್ನ. ಹಾಂ, ಸೆಲ್ಫ್ ಡ್ರಿವನ್ ಕಾರು ಅಂದರೆ ಅದರಲ್ಲಿರೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಅದೇ ತಾನೇ? ವಾಹ್ ವಾಹ್, ನೀನು ಇತಿಹಾಸ ವಿದ್ಯಾರ್ಥಿನಿ ಆಗಿದ್ರು ವಿಜ್ಞಾನ ತಂತ್ರಜ್ಞಾನದ ಬಗ್ಗೆಯೂ ಜ್ಞಾನವನ್ನ ಹೊಂದಿದೀಯಲ್ಲ, ಭೇಷ್ ಪ್ರೀತಿ. ಸುಮ್ನೆ ಕೂತ್ಕೊಳೆ. ಓ ಓ ಓ, ಏನಾಯ್ತು ವೈಭವ್, ಕಾರ್ ಯಾಕೆ ನಿಲ್ಸ್ಬಿಟ್ಟೆ? ಓ, ಅದ ನನ್ನ ಸ್ಮಾರ್ಟ್ ಫೋನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಗೂಗಲ್ ಮ್ಯಾಪು ದಾರಿ ತೋರಿಸ್ತಾ ಇಲ್ಲ. ಅಯ್ಯೋ, ಅಷ್ಟೇ ತಾನೇ, ಏನಾಗೋಯ್ತು ಅನ್ಕೊಂಡೆ. ಹತ್ರನೇ ಬಂದಿದ್ದೀವಿ, ಇಲ್ಲಿಂದ 5 ನಿಮಿಷ ನಾನು ದಾರಿ ತೋರಿಸ್ತೀನಿ, ನಡಿ ಮತ್ತೆ. ಸರಿ. ಆಹ್, ಎಂಥ ಬಂಬಾಡ್ ಭೋಜನ ಪ್ರೀತಿ, ನೀನು ನಮಗೆ ಒಳ್ಳೆ ಊಟದ ವ್ಯವಸ್ಥೆ ಮಾಡಿದೆ. ಬರೀ ಊಟದ್ದಲ್ಲ, ಉಳಿಯೋಕ್ಕೂ ಕೂಡ ಒಳ್ಳೆ ವ್ಯವಸ್ಥೆ. ಇಷ್ಟೊಂದು ಹಳೆಯದು ದೊಡ್ಡ ಮನೆ, ಸುಮಾರು 70-80 ವರ್ಷ ಇರಬಹುದಾ ಪ್ರೀತಿ? 80 ಈ ಮನೆಗೆ 100 ವರ್ಷ. ನಮ್ಮ ತಾತನ ಮನೆ ಇದು. ವಾವ್, ನಂಗೂ ನಮ್ಮ ಈ ಮನೆ ಅಂದರೆ ತುಂಬ ಇಷ್ಟ. ಏ, ನಂಗಂತೂ ಇವ್ರ ಮನೆ ಅಟ್ಟ ತುಂಬ ಇಷ್ಟ ಆಯಿತು. ಏ, ಅಲ್ಲಿ ನೋಡಲಿ, ಅಲ್ಲಿ ನೋಡು, ಅಳುಗುಳಿ ಮಳೆ, ಆಹಾಹಾ, ಅದರಲ್ಲಿ ಆಟ ಆಡಬೇಕು ಅನ್ನಿಸ್ತಾ ಇದೆ ಪಾ. ವಾವ್, ನಂಗೂ ಆಟ ತುಂಬ ಇಷ್ಟ ಕಣೆ, ನಾನು ಈಗಲೇ ಆಡೋದಕ್ಕೆ ರೆಡಿ ಬೇಕಾದ್ರೆ. ಏ, ಯಾಕೆ, ಇಬ್ರು ಒಳ್ಳೆ ಹೈಸ್ಕೂಲ್ ಕ್ಲಾಸ್ಮೇಟ್ಸ್ ಥರ ಆಡ್ತಾ ಇದ್ದೀರಾ. ಎಷ್ಟು ದಿನಗಳ ಮೇಲೆ ಈ ರೀತಿ ಬೇರೆ ಜಾಗಕ್ಕೆ ಬಂದು ಫ್ರೆಂಡ್ಸ್ಗಳ ಜೊತೆ ಇರೋದು ಅಂದರೆ ತುಂಬ ಖುಷಿ ಆಗಿಬಿಟ್ಟಿದೆ. ಅದಕ್ಕೆ ಒಳ್ಳೆ ಮಕ್ಕಳ ಥರ ಆಡ್ತಾ ಇದ್ದೀನಿ ನಾನು. ಅರ್ಥ ಆಯಿತು ಯುಕ್ತ, ಸುಮ್ಮನೆ ಚುಡಾಯಿಸ್ದೆ ಅಷ್ಟೇ. ಹಾಂ ಪ್ರೀತಿ, ಈಗ ನಾಳೆ ನಮ್ಮ ಪ್ರೋಗ್ರಾಮ್ ಏನು? ನಾಳೆ ಇಲ್ಲೇ ಮನೆ ಹತ್ರದ ಇನ್ನೂ ಕೆಲವು ದೇವಸ್ಥಾನಗಳಿದೆ, ಅದನ್ನು ಮಾತ್ರ ನೋಡ್ಕೊಂಡು ಬಂದ್ಬಿಡೋಣ. ನಾಡಿದ್ದು ಬೇಲೂರಲ್ಲಿದೆಯಲ್ಲ ಐತಿಹಾಸಿಕ ಜಾಗಗಳು, ಅವಕ್ಕೆ ಭೇಟಿ ಕೊಡೋಣ, ಆಗ್ಬೋದಾ? ಹಾಗಾದ್ರೆ ನಾಳೆ ಅಳಗುಳಿ ಮಳೆ ಆಟ ಫಿಕ್ಸಾ? ಓ ಸರಿ ಸರಿ, ನಿನ್ನ ಆಸೆ ಖಂಡಿತ ಈಡೇರುತ್ತೆ ಬಿಡು. ಏ, ದಾರಿಲಿ ನೀವು ಕೃತಕ ಬುದ್ಧಿಮತ್ತೆ ಬಗ್ಗೆ ಏನೋ ಹೇಳ್ತಾ ಇದ್ರಲ್ವಾ? ಹೌದು ವೈಭವ್, ಈ ಸೆಲ್ಫ್ ಡ್ರಿವನ್ ಕಾರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಹ್ಮ್, ಹಾಗಾದ್ರೆ ನಾಳೆ ಬೆಳಿಗ್ಗೆ ತಿಂಡಿ ಆದ್ಮೇಲೆ ನಾನು ನಿಮ್ಮಿಬ್ರ ಜೊತೆ ಇದ್ರ ಬಗ್ಗೆನೇ ಚರ್ಚೆ ಮಾಡ್ಬೇಕು, ಓಕೆನಾ? ಓ, ಅದೇನು ಇಷ್ಟೊಂದು ಆಸಕ್ತಿ? ಅದೇನು ನಿನ್ನ ರಿಸರ್ಚ್ ವಿಷಯನ? ಹ್ಮ್, ಹೌದು, ಇದು ನನ್ನ ಸಂಶೋಧನೆಗೆ ಸಂಬಂಧಪಟ್ಟಿರೋದು. ಹಾಗಾದ್ರೆ ನಾನಂತೂ ರೆಡಿ. ನಾನು ರೆಡಿ. ನಂಗೆ ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ಏನೋ ಗೊತ್ತು, ನಂಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ಕೋತೀನಿ, ಆದ್ರೆ ಇನ್ನೂ ತಿಳ್ಕೊಳ್ಳೋ ಅವಕಾಶ ಸಿಕ್ಕಿದ್ರೆ ಯಾಕೆ ಬಿಡ್ಬೇಕು? ನಾನು ರೆಡಿ ಪ್ರಶ್ನೆಗಳನ್ನ ಕೇಳೋದಕ್ಕೆ. ಓ ಖಂಡಿತ, ನನಗೆ ತಿಳಿದಿರೋದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಹಾ, ಈಗ ಶುಭರಾತ್ರಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ವೈಭವ್. ಬರೆ ಮಲ್ಕೊಳ್ಳೋಣ, ನಡಿ ನಡಿ ನಡಿ. ವಾವ್, ಇಡ್ಲಿ ಚಟ್ನಿ ಸಾಂಬಾರ್ ತುಂಬಾ ಚೆನ್ನಾಗಿತ್ತು, ನಿನ್ನೆ ಊಟ ಕೂಡ ಹೈ ಕ್ಲಾಸ್. ಅಲ್ಲ ವೈಭವ್, ನಿನ್ನೆ ನೀನು ಕೇಳ್ತಿದ್ಯಲ್ಲ ಗೂಗಲ್ ಮ್ಯಾಪ್, ಇದು ಕೂಡ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನದ ಒಂದು ಅನ್ವಯಿಕ ಅಲ್ವಾ? ಹೌದು ಪ್ರೀತಿ, ಗೂಗಲ್ ಸರ್ಚ್ ಎಂಜಿನ್, ಗೂಗಲ್ ಮ್ಯಾಪ್ ಇವೆಲ್ಲದರ ಸಾಮರ್ಥ್ಯಕ್ಕೆ ಕಾರಣ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನ. ಪ್ರೀತಿ, ಬೆಂಗಳೂರಲ್ಲಿ ನೀನು ನಮ್ಮ ಮನೇಲಿ ನೋಡಿದೆಯಲ್ಲ ಅಲೆಕ್ಸಾ, ಜ್ಞಾಪಕ ಇದೆಯಾ? ಹೌದೌದು, ಜ್ಞಾಪಕ ಇದೆ. ಹಾಗೇನೆ ಸಿರಿ ಅನ್ನೋ ಧ್ವನಿ ಸಹಾಯಕದ ಹೆಸರು ಕೂಡ ಕೇಳಿದ್ದೀನಿ. ಇವೆಲ್ಲ ವಾಸ್ತವ ಆಂಕಿಕ ಸಹಾಯಕಗಳು, ಇದೆಲ್ಲದರ ಹಿಂದೆ ಇರೋ ತಂತ್ರಜ್ಞಾನ ಕೃತಕ ಬುದ್ಧಿ ಮತ್ತೆ. ಹ್ಮ್, ಅಮೆಜಾನ್ ಗೊತ್ತಲ್ವಾ ಪ್ರೀತಿ, ವ್ಯಾಪಾರ ವಹಿವಾಟು ನಿರ್ವಹಣೆಗೆ ಅವಕಾಶ ನೀಡೋ ಜಾಲತಾಣ, ಇದು ಕೂಡ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನವನ್ನೇ ಆಧರಿಸಿದೆ.
ಆಮೇಲೆ ಸಿನಿಮಾಗಳ ವೀಕ್ಷಣೆಗೋಸ್ಕರನೇ ಇರೋ OTT ಅನ್ವಯಿಕ ಇದೆಯಲ್ಲ, ಇದು ವೀಕ್ಷಕರ ಅಭಿರುಚಿಗೆ ತಕ್ಕನ ಹಾಗೆ ಸೂಕ್ತ ಸಿನಿಮಾಗಳನ್ನು ಹುಡುಕಿಕೊಡೋ ಮಹತ್ತರ ಕಾರ್ಯ ಮಾಡುತ್ತೆ. ಇದು ಕೂಡ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಕೊಡುಗೆ. ಪ್ರೀತಿ, ಕೃತಕ ಬುದ್ಧಿಮತ್ತೆಯ ಒಂದು ಮುಖ್ಯವಾದ ಅನ್ವಯಿಕವನ್ನೇ ಮರ್ತಿದ್ದೀವಿ, ಅದೇನು ಗೊತ್ತಾ ನಾಪ್ಸ್ಕೋ? ಗೊತ್ತಾಯ್ತು, ಅದೇ ಸೆಲ್ಫ್ ಡ್ರಿವನ್ ಕಾರ್ ತಾನೇ. ಎಸ್, ಕರೆಕ್ಟಾಗಿ ಹೇಳಿದ್ಲು ಪ್ರೀತಿ. ಟೆಸ್ಲಾ ಅನ್ನೋ ಕಾರು ಈ ರೀತಿಯ ಸ್ವಯಂಚಾಲಕ ಕಾರು. ಹಾಂ, ಇರು, ಈಗ ನಂದೊಂದು ಪ್ರಶ್ನೆ ಇದೆ. ಕೃತಕ ಬುದ್ಧಿಮತ್ತೆಗೆ ನೀವು ಇಷ್ಟೆಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದ್ದೀರಾ, ಸರಿ ಆಯಿತು, ಎಲ್ಲ ಅನ್ವಯಿಕಗಳಲ್ಲೂ ಒಂದೇ ರೀತಿಯ ಬುದ್ಧಿವಂತಿಕೆ ಇರತ್ತಾ ಅನ್ನೋದು ನನ್ನ ಸಂದೇಹ. ತುಂಬ ಒಳ್ಳೆ ಪ್ರಶ್ನೆನೆ ಪ್ರೀತಿ. ಖಂಡಿತ ಈ ಎಲ್ಲ ಕೃತಕ ಬುದ್ಧಿಮತ್ತೆ ಅನ್ವಯಿಕಗಳಲ್ಲೂ ಒಂದೇ ರೀತಿಯ ಬುದ್ಧಿವಂತಿಕೆ ಇರೋದಿಲ್ಲ. ಇರೋದಿಲ್ವಾ? ಹಾಗಾದರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದಕ್ಕೆ ಒಂದು ಸುಲಭವಾದ ಮಾರ್ಗ ಇದೆ, ಅದನ್ನು ವಿವರಿಸ್ತೀನಿ. ಕೃತಕ ಬುದ್ಧಿಮತ್ತೆಯಲ್ಲಿ 4 ಬಗೆಗಳಿವೆ. ಹಾಂ ಹಾಂ ಹಾಂ, ಹೋಲ್ಡ್ ಆನ್ ಹೋಲ್ಡ್ ಆನ್, ನಾನು ಹೇಳ್ತೀನಿ ವೈಭವ್. ಯಂತ್ರ ಕಲಿಕೆ, ಸ್ವಾಭಾವಿಕ ಭಾಷಾ ಸಂಸ್ಕರಣೆ, ನರಜಾಲ ಬಂಧಗಳು, ಪರಿಣಿತ ವ್ಯವಸ್ಥೆಗಳು, ಸರಿನಾ? ಒಂದ್ ನಿಮಿಷ ಯುಕ್ತ, ನೀನು ಹೇಳ್ತಾ ಇರೋದೆಲ್ಲ ಕೃತಕ ಬುದ್ಧಿಮತ್ತೆಯ ಉಪವಿಭಾಗಗಳು. ನಾನು ಹೇಳಬೇಕು ಅಂತಿರೋದು ಕೃತಕ ಬುದ್ಧಿಮತ್ತೆಯ ವಿಧಗಳು. ವ್ಯತ್ಯಾಸ ಗೊತ್ತಾಯ್ತಾ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಂಗೂ ಅರ್ಥ ಆಗಲಿಲ್ಲ. ಓಕೆ, ವಿವರಿಸ್ತೀನಿ. ಕೃತಕ ಬುದ್ಧಿಮತ್ತೆ ಅನ್ನೋದು ಗಣನೆಗೆ ಸಂಬಂಧಪಟ್ಟ ತಂತ್ರಜ್ಞಾನ. ಈ ತಂತ್ರಜ್ಞಾನವನ್ನು ಬಳಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋ ವ್ಯವಸ್ಥೆಯನ್ನು ನಿರ್ಮಿಸಬಹುದು. ಯಂತ್ರ ಕಲಿಕೆ ಅನ್ನೋದು ಕೂಡ ಒಂದು ಬಗೆಯ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನನೇ. ಆದರೆ ಇದು ಅನುಭವದಿಂದ ಕಲಿಯೋ ಬಗೆಯ ವ್ಯವಸ್ಥೆಯನ್ನು ಮಾತ್ರ ನಿರ್ಮಿಸಬಲ್ಲದು. ಅಂದರೆ ಕೃತಕ ಬುದ್ಧಿಮತ್ತೆಯಿಂದ ನಿರ್ಮಾಣಗೊಂಡಿರೋ ವ್ಯವಸ್ಥೆಯ ಒಂದು ಭಾಗದ ಕೆಲಸವನ್ನು ಮಾತ್ರ ಇದು ಮಾಡುತ್ತೆ. ಇದೇ ರೀತಿ ಸ್ವಾಭಾವಿಕ ಭಾಷಾ ಸಂಸ್ಕರಣೆ ಅನ್ನೋ ತಂತ್ರಜ್ಞಾನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋ ವ್ಯವಸ್ಥೆಯನ್ನು ಮಾತ್ರ ನಿರ್ಮಿಸುತ್ತೆ. ಹಾಗಾಗಿ ಇದು ಕೂಡ ಕೃತಕ ಬುದ್ಧಿಮತ್ತೆಯಿಂದ ನಿರ್ಮಾಣಗೊಂಡಿರೋ ವ್ಯವಸ್ಥೆಯ ಒಂದು ಭಾಗದ ಕೆಲಸವನ್ನು ಮಾತ್ರ ಮಾಡುತ್ತೆ. ಅಂದ್ರೆ ನೀನ್ ಹೇಳ್ತಾ ಇರೋದು ಯಂತ್ರ ಕಲಿಕೆ ಹಾಗೆ ಸ್ವಾಭಾವಿಕ ಭಾಷಾ ಸಂಸ್ಕರಣೆ ಅನ್ನೋ ತಂತ್ರಜ್ಞಾನಗಳು ಕೃತಕ ಬುದ್ಧಿಮತ್ತೆಯ ವಿಭಿನ್ನ ಭಾಗಗಳು ಅಂತಾಯ್ತು. ಇವೆಲ್ಲ ಕೃತಕ ಬುದ್ಧಿಮತ್ತೆಯ ಉಪವಿಭಾಗಗಳು. ಆದರೆ ನಾನು ಹೇಳ್ತಾ ಇದ್ದದ್ದು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ವಿಧಗಳು. ಅವುಗಳು ಅಂದರೆ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆ ಅಂದರೆ ರಿಯಾಕ್ಟಿವ್ AI, ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ಅಂದರೆ ಲಿಮಿಟೆಡ್ ಮೆಮೊರಿ AI, ಮನೋಕೃತಕ ಬುದ್ಧಿಮತ್ತೆ ಅಂದರೆ ಥಿಯರಿ ಆಫ್ ಮೈಂಡ್ AI, ಮತ್ತು ಸ್ವಯಂ ಅರಿವು ಕೃತಕ ಬುದ್ಧಿಮತ್ತೆ ಅಂದರೆ ಸೆಲ್ಫ್ ಅವೇರ್ AI. ಹಾಂ, ಈಗ ಅರ್ಥ ಆಯಿತು. ಕೃತಕ ಬುದ್ಧಿಮತ್ತೆಯ ಉಪವಿಭಾಗಗಳು ಮತ್ತು ವಿಧಗಳ ನಡುವೆ ನನಗೆ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಯಿತು. ಆದರೆ ಈ ಪ್ರತಿಯೊಂದು ವಿಧದ ಕೃತಕ ಬುದ್ಧಿಮತ್ತೆಗಳ ಅರ್ಥ ಏನು? ವಿವರಿಸ್ತೀನಿ. ಅತ್ಯಂತ ಮೊಟ್ಟ ಮೊದಲು ತಯಾರಿಸಿದ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವೇ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆ. ಹೆಸರೇ ಹೇಳೋ ಥರ ಈ ತಂತ್ರಜ್ಞಾನ ಪ್ರಸ್ತುತ ಸಮಯದಲ್ಲಿ ಅಸ್ತಿತ್ವದಲ್ಲಿರೋ ಪರಿಸ್ಥಿತಿಗೆ ಪ್ರತಿಕ್ರಿಯಿಸುತ್ತೆ. ಅಂದರೆ ಆ ಕ್ಷಣ ಯಾವ ಬಗೆಯ ಊಡಿಕೆ ಅಂದರೆ ಫೀಡ್ ಇರುತ್ತೋ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ನೀಡಿಕೆಯನ್ನು ನೀಡುತ್ತೆ. ಹಾಂ, ಅಂದರೆ ನೀನು ಹೇಳ್ತಿರೋದು ಒಂದೇ ರೀತಿಯ ಊಡಿಕೆ ನೀಡಿದ್ರೆ ಈ ಕೃತಕ ಬುದ್ಧಿಮತ್ತೆ ಇರೋ ವ್ಯವಸ್ಥೆಗಳು ಒಂದೇ ರೀತಿಯ ನೀಡಿಕೆಯನ್ನು ನೀಡ್ತವೆ ಅಂತಾಯ್ತು. ಅಂದರೆ ಯಾವ ಬದಲಾವಣೆನೂ ಇರೋದಿಲ್ಲ ಅಂತಾಯ್ತು ಅಲ್ವಾ? ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯಾ. ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆ ಬಗ್ಗೆ ಇನ್ನೊಂದು ವಿಷಯ ಅಂದರೆ ಈ ವ್ಯವಸ್ಥೆಗಳು ಯಾವುದೇ ಹಿಂದಿನ ಮತ್ತು ಭವಿಷ್ಯದ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕೇವಲ ಆ ಕ್ಷಣ ಬಂದ ಊಡಿಕೆಗೆ ತಕ್ಕಂತೆ ನೀಡಿಕೆಯನ್ನು ಕೊಡತ್ವೆ. ಇದರಿಂದಾಗಿ ಒಂದು ಮುಖ್ಯವಾದ ವಿಷಯವನ್ನು ತಿಳ್ಕೋಬಹುದು. ಅದೇನು ಅಂದರೆ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರೋ ವ್ಯವಸ್ಥೆಗಳು ಮಾನವನ ಕೆಲವೇ ಕ್ರಿಯೆಗಳಿಗೆ ಪ್ರತಿಕ್ರಿಯಿಸತ್ವೆ. ಅಂದರೆ ಮಾನವನ ಬುದ್ಧಿವಂತಿಕೆಗೆ ಹೋಲಿಸಿದರೆ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆಯ ಬುದ್ಧಿವಂತಿಕೆ ಅತ್ಯಂತ ಕಡಿಮೆ. ಹೀಗಾಗಿ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆಯ ಬುದ್ಧಿವಂತಿಕೆಯನ್ನು ಇನ್ನೂ ಹೆಚ್ಚಿಸಬೇಕಾದ ಅವಶ್ಯಕತೆ ಕಂಡುಬಂತು. 1980ರ ದಶಕದಲ್ಲಿ ಡೀಪ್ ಬ್ಲೂ ಅನ್ನೋ ಸೂಪರ್ ಗಣಕವನ್ನು ನಿರ್ಮಿಸಿದರು. ಇದು ಚೆಸ್ನ ವಿಶ್ವ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್ ಸ್ಪರ್ಧಾಳುವನ್ನು ಸೋಲಿಸಿ ದಾಖಲೆಯನ್ನು ನಿರ್ಮಿಸಿತು. ಈ ಸೂಪರ್ ಗಣಕ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಿಂದ ತಯಾರಾಗಿದ್ದು. ಇವನ್ನೆಲ್ಲ ನಾವು ಈಗಾಗಲೇ ತಿಳ್ಕೊಂಡ್ವಲ್ವಾ? ಹಾಂ, ಒಳ್ಳೆ ಉದಾಹರಣೆ ಯುಕ್ತ. ಈಗ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ಏನು ಅನ್ನೋದನ್ನು ನೋಡೋಣ. ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆಯ ಬುದ್ಧಿವಂತಿಕೆ ಹೆಚ್ಚಿಸ್ತಾ ಮುನ್ನಡೆ ಇಟ್ಟಾಗ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಗೊಳ್ತು.
ಮಾನವನ ಮೆದುಳಲ್ಲಿ ಸಂಪರ್ಕಗೊಂಡಿರೋ ನ್ಯೂರಾನ್ಗಳು ಹೇಗೆ ಕೆಲಸ ನಿರ್ವಹಿಸತ್ವೋ ಅದೇ ರೀತಿ ಕಲಿಕೆಯಿಂದ ಬರೋ ದತ್ತವನ್ನು ತನ್ನೊಳಗೆ ತಗೊಂಡು ಮತ್ತು ತನ್ನ ಅನುಭವದಿಂದ ತನ್ನ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳೋ ಗುಣವನ್ನು ಈ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಒದಗಿಸುತ್ತೆ. 2012 ಆಳವಾದ ಕಲಿಕೆ ನಿರ್ವಹಿಸೋ ತಂತ್ರಾಂಶ ಕ್ರಮವಿಧಿಗಳು ಪ್ರಚಲಿತಕ್ಕೆ ಬಂದವು. ಇದರಿಂದಾಗಿನೇ ಮಿತಿ ಸ್ಮೃತಿ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನ ಅಭಿವೃದ್ಧಿ ಆಯಿತು. ಅಬ್ಬಾಬ್ಬಾ, ಈ ವಿಷಯ ತುಂಬ ಆಸಕ್ತಿದಾಯಕವಾಗಿದೆ ವೈಭವ್. ಮಿತಿ ಸ್ಮೃತಿ ಕೃತಕ ಬುದ್ಧಿ ಮತ್ತೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಅರ್ಥ ಆಯಿತು, ಆದರೂ ಸ್ಪಷ್ಟ ಆಗಿಲ್ಲ. ಯಾವುದಾದ್ರೂ ಉದಾಹರಣೆಗಳನ್ನು ಕೊಡೋಕ್ಕಾಗತ್ತಾ? ಏ ಪ್ರೀತಿ, ಉದಾಹರಣೆ ಅಂದ್ಯಲ್ಲ, ನಾವು ಹಳೇಬೀಡಿಂದ ಬೇಲೂರು ಬರೋ ದಾರಿನಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ಹೇಳು. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ? ಗೊತ್ತಾಯ್ತು, ಸ್ವಯಂಚಾಲಿತ ಕಾರುಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಯೆಸ್, ಯು ಆರ್ ರೈಟ್. ಜೊತೆಗೆ ನೀನೇ ಹೇಳಿದ್ಯಲ್ಲ, ಕೃತಕ ಬುದ್ಧಿಮತ್ತೆಯನ್ನ ಐತಿಹಾಸಿಕ ಸ್ಥಳಗಳನ್ನ ಕಂಡುಹಿಡಿಯೋಕೆ ಬಳಸ್ತಿದ್ದಾರೆ ಅಂತ. ಆ ವ್ಯವಸ್ಥೆ ಕೂಡ ಮಿತಿ ಸ್ಮೃತಿ ಬುದ್ಧಿಮತ್ತೆಗೆ ಉದಾಹರಣೆಗಳು. ಈಗ ಪ್ರಪಂಚದಲ್ಲಿ ಕೆಲಸ ನಿರ್ವಹಿಸುತ್ತಿರೋ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳೆಲ್ಲ ಸಾಮಾನ್ಯವಾಗಿ ಇದೇ ವಿಧದ ಬುದ್ಧಿಮತ್ತೆಗೆ ಸೇರುತ್ತೆ. ಅದೇ ಮನೆ ಮನೆಗಳಲ್ಲಿ ಉಪಯೋಗಿಸ್ತಿರೋ ಧ್ವನಿ ಸಹಾಯಕಗಳಿವೆಯಲ್ಲ, ಅಲೆಕ್ಸಾ, ಸಿರಿ, ಇವೆಲ್ಲ ಕೂಡ ಈ ತಂತ್ರಜ್ಞಾನದ ಕೊಡುಗೆಗಳೇ. ಏ ವೈಭವ್, ಇಲ್ಲಿ ನಂಗೆ ಇನ್ನೊಂದು ಸಂದೇಹ ಇದೆ. ಈ ಕೃತಕ ಬುದ್ಧಿಮತ್ತೆಗೆ ಮಿತಿ ಸ್ಮೃತಿ ಅಂತ ಯಾಕೆ ಕರೀತಾರೆ? ಹಾಂ, ಹೆಸರೇ ಹೇಳೋ ಹಾಗೆ ಈ ತಂತ್ರಜ್ಞಾನವನ್ನು ಹೊಂದಿರೋ ವ್ಯವಸ್ಥೆ ಅಥವಾ ಯಂತ್ರ ಮಿತಿಯಾದ ಸ್ಮೃತಿಯನ್ನು ಹೊಂದಿರುತ್ತೆ. ಇದನ್ನು ಉಪಯೋಗಿಸಿಕೊಂಡು ವ್ಯವಸ್ಥೆ ಹಿಂದಿನ ಅನುಭವಗಳನ್ನು ಸಂಗ್ರಹಿಸಿಕೊಳ್ಳುತ್ತೆ ಅಥವಾ ಅಲ್ಪಕಾಲದಲ್ಲಿನ ದತ್ತವನ್ನು ಸಂಗ್ರಹಿಸಿಕೊಳ್ಳುತ್ತೆ. ಆಮೇಲೆ ಯಂತ್ರ ಸಂಗ್ರಹಿಸಲಾದ ದತ್ತವನ್ನು ಅಲ್ಪಕಾಲ ಮಾತ್ರ ಬಳಸ್ಕೊಳ್ಳುತ್ತೆ. ಅದಕ್ಕೆ ಈ ತಂತ್ರಜ್ಞಾನಕ್ಕೆ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ಅಂತ ಹೆಸರು ಬಂದಿರೋದು. ಅಲ್ಲದೆ ಈ ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ವ್ಯವಸ್ಥೆಯನ್ನು ಹೇಗೆ ನಿರ್ಮಾಣ ಮಾಡಿರ್ತಾರೆ ಅಂದರೆ, ಇಂತಹ ಮಿತಿಯಲ್ಲಿ ಇರೋ ಸ್ಮೃತಿಯನ್ನು ಬಳಸ್ಕೊಂಡು ವ್ಯವಸ್ಥೆ ತಾನೇ ತಾನಾಗಿ ಸ್ವಯಂ ತರಬೇತಿ ಪಡ್ಕೊಳ್ಳುತ್ತೆ ಮತ್ತು ತನ್ನ ಗುಣದ ಆಧಾರದ ಮೇಲೆ ಆಗಿಂದಾಗ್ಗೆ ತಾನೇ ತನ್ನ ಗುಣವನ್ನು ಪರಿಷ್ಕರಣೆ ಕೂಡ ಮಾಡಿಕೊಳ್ಳುತ್ತೆ. ಇವಿಷ್ಟು ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಬಗೆಗಿನ ವಿಷಯಗಳಾದವು. ಈಗ ಮುಂದಿಂದು ಮನೋಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ವಿಷಯಕ್ಕೆ ಹೋಗೋಣ. ಇದು ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆಯ ಮುಂದಿನ ಹಂತದ ತಂತ್ರಜ್ಞಾನ. ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ವ್ಯವಸ್ಥೆಗಳು ಮಾನವರಿಗೆ ಸರಿಸಮಾನವಾಗಿ ನಿರ್ಧಾರ ತಗೊಳ್ಳೋ ಶಕ್ತಿನ ಹೊಂದಿರುತ್ತವೆ. ಅಂದರೆ ಇಂತಹ ವ್ಯವಸ್ಥೆಗಳು ಯಾವುದೇ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಮತ್ತು ಪರಿಹಾರಗಳನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಶಕ್ತಿ ಮತ್ತು ಪರಿಸ್ಥಿತಿಗೆ ತಕ್ಕ ಹಾಗೆ ತನ್ನ ನಡವಳಿಕೆಯನ್ನು ತಾನೇ ಬದಲಿಸಿಕೊಳ್ಳೋ ಶಕ್ತಿಯನ್ನು ಹೊಂದಿರುತ್ತವೆ. ಈ ರೀತಿಯ ಎಲ್ಲ ಶಕ್ತಿಗಳನ್ನು ಹೊಂದಿದ್ರೆ ಅಂಥ ವ್ಯವಸ್ಥೆ ವ್ಯವಸ್ಥೆಯಾಗಿರದೆ ಮನುಷ್ಯನೇ ಆಗ್ಬಿಡುತ್ತೋ ಏನೋ? ಆಗೋ ಸಾಧ್ಯತೆ ಇದೆ ಪ್ರೀತಿ. ಮನುಷ್ಯನ ರೀತಿ ಸಂದರ್ಭಕ್ಕೆ ಅನುಸಾರವಾಗಿ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಯನ್ನು ಸಹ ಭಾವನೆಗಳನ್ನು ವ್ಯಕ್ತಪಡಿಸೋ ಹಂತಕ್ಕೆ ಹೋಗ್ಬಿಟ್ರೆ, ಉದಾಹರಣೆಗೆ ರೋಬಾಟ್ಗಳಂತಹ ವ್ಯವಸ್ಥೆಗಳು ಈ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗಿ ಅವು ಮನುಷ್ಯನ ಒಡನಾಡಿ ಅಥವಾ ಸಂಗಾತಿ ಆಗ್ಬಿಡೋದ್ರಲ್ಲಿ ಸಂಶಯನೇ ಇಲ್ಲ. ಹೇ ವೈಭವ್, ಈ ರೀತಿ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇದೆಯಾ? ಈ ಪರಿಕಲ್ಪನೆ ಸ್ಪಷ್ಟ ಆಗಿದ್ರೂ ತಯಾರಿಸಿರೋ ರೋಬಾಟ್ಗಳು ಇನ್ನೂ ಈ ಹಂತವನ್ನು ಮುಟ್ಟಿಲ್ಲ. ಉದಾಹರಣೆಗೆ ಈ ತಂತ್ರಜ್ಞಾನವನ್ನು ಇಟ್ಕೊಂಡು ಕಿಸ್ಮೆಟ್ ಅನ್ನೋ ರೋಬಾಟನ್ನು 2000 ತಯಾರಿಸಿದ್ದಾರೆ ಮತ್ತು ಸೋಫಿಯಾ ಅನ್ನೋ ರೋಬಾಟನ್ನು 2016 ತಯಾರಿಸಿದ್ದಾರೆ. ಈ ಎರಡೂ ರೋಬಾಟ್ಗಳು ಸ್ವಲ್ಪ ಮಟ್ಟಿಗೆ ಮನುಷ್ಯ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋ ರೀತಿಯಲ್ಲೇ ತಾವು ಭಾವನೆಗಳನ್ನು ವ್ಯಕ್ತಪಡಿಸಿವೆ. ಏನು ಭಾವನೆಗಳನ್ನು ವ್ಯಕ್ತಪಡಿಸೋದಾ? ಹಾಗಂದ್ರೇನ? ಅಂದರೆ ಕಿಸ್ಮೆಟ್ ರೋಬಾಟ್ ತನ್ನ ಜೊತೆ ಯಾರಾದರೂ ಮಾತಾಡಿದಾಗ ಅವರ ಭಾವನೆಯನ್ನು ಗುರುತು ಹಿಡಿದು ಅದಕ್ಕೆ ಹಿಂದಿರುಗಿ ಪ್ರತಿಕ್ರಿಯೆ ನೀಡುತ್ತೆ. ಹೇಗೆ ಅಂದರೆ, ತನ್ನ ಕಣ್ಣನ್ನು ಮಿಟುಕಿಸತ್ತೆ, ಹುಬ್ಬನ್ನು ಹಾರಿಸತ್ತೆ, ಕಿವಿಗಳನ್ನು ಅಗಲಿಸತ್ತೆ, ತುಟಿಗಳನ್ನು ಅಲುಗಾಡಿಸತ್ತೆ. ಅರ್ಥ ಆಯ್ತಾ? ಇದೇ ರೀತಿ ಸೋಫಿಯಾ ಅನ್ನೋ ಮಾನವ ರೋಬಾಟ್ ತನ್ನ ಕಣ್ಣುಗಳ ಮೂಲಕ ತನ್ನೊಡನೆ ಮಾತನಾಡಿದ ಮನುಷ್ಯರ ಭಾವನೆಯನ್ನು ಗಮನಿಸತ್ತೆ ಹಾಗೂ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೂಡ ನೀಡುತ್ತೆ. ವಾವ್ ವಾವ್, ನಮ್ಮ ಇಸ್ರೋದ ವ್ಯೋಮಿತ್ರ ತರ ಅಲ್ವಾ? ಇಷ್ಟೆಲ್ಲ ಸಾಧನೆ ನೋಡಿದ್ರೆ ಮನುಷ್ಯನ ಬುದ್ಧಿವಂತಿಕೆ ಎಷ್ಟು ತೀಕ್ಷ್ಣವಾಗಿದೆ ಅನ್ನೋದು ಗೊತ್ತಾಗತ್ತೆ ನೋಡು. ಇಷ್ಟೇ ಅಲ್ಲ ಪ್ರೀತಿ, ಇನ್ನೂ ಇದೆ ಕೃತಕ ಬುದ್ಧಿಮತ್ತೆಯ ಕೊನೆಯ ವಿಧ. ಅದು ಅಂದರೆ ಸ್ವಯಂ ಅರಿವು ಕೃತಕ ಬುದ್ಧಿಮತ್ತೆ. ಈ ತಂತ್ರಜ್ಞಾನದಿಂದ ತಯಾರಾದ ಯಂತ್ರಗಳು
ಇತರರ ಭಾವನೆಗಳು ಮತ್ತು ಮನೋಸ್ಥಿತಿಗಳನ್ನು ಅರಿಯುತ್ತವೆ ಅಲ್ಲದೆ ತಮ್ಮ ಭಾವನೆಗಳನ್ನು ಮತ್ತು ಮನೋಸ್ಥಿತಿಗಳನ್ನು ಕೂಡ ಅರಿಯಬಲ್ಲದ್ದಾಗಿವೆ. ಇಂತಹ ವ್ಯವಸ್ಥೆಗಳೇನಾದರೂ ತಯಾರಾದರೆ ಇವು ಮಾನವ ಹಂತದ ಜ್ಞಾನವನ್ನು ಹೊಂದಿರುತ್ತವೆ ಮತ್ತು ಮಾನವ ಹೊಂದಿರೋ ಹಾಗೆ ಈ ವ್ಯವಸ್ಥೆಗಳು ಕೂಡ ಆಸೆಗಳನ್ನು, ಭಾವನೆಗಳನ್ನು, ಅವಶ್ಯಕತೆಗಳನ್ನು ಹೊಂದಬಲ್ಲವಾಗತ್ವೆ. ಅಬ್ಬಬ್ಬಾ, ಅಮೇಝಿಂಗ್ ಕಣೋ. ನೀನು ಹೇಳೋದು ನೋಡಿದ್ರೆ ಇಂಥ ವ್ಯವಸ್ಥೆಗಳು ಇನ್ನೂ ತಯಾರಾಗಿರೋ ಥರ ಕಾಣಿಸ್ತಾ ಇಲ್ಲ. ಹಾಂ, ಈ ಕ್ಷಣದಲ್ಲಿ ಖಂಡಿತ ತಯಾರಾಗಿಲ್ಲ. ಇದಕ್ಕೆ ಅಗತ್ಯವಾದ ಯಂತ್ರಾಂಶ ಅಥವಾ ಕ್ರಮವಿಧಿಗಳು ಯಾವುದೂ ಲಭ್ಯ ಇಲ್ಲ. ನನಗನ್ಸುತ್ತೆ ಈ ಥರದ ರೋಬೋಟ್ ಏನಾದರೂ ತಯಾರಾಗ್ಬಿಟ್ರೆ ಅಷ್ಟೆ, ಇವು ಮನುಷ್ಯನನ್ನು ಮೀರಿಸಿ ಈ ಪ್ರಪಂಚನೇ ಆಕ್ರಮಣ ಮಾಡಿಬಿಡೋ ಸಾಧ್ಯತೆಯೂ ಇರುತ್ತೆ ಅಂತ. ಹಾಂ, ಈ ರೀತಿಯ ಆತಂಕ ಸಹಜಾನೇ. ಆದರೆ ಹಾಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಯುಕ್ತ. ಈ ರೀತಿಯ ರೋಬಾಟ್ಗಳು ಮನುಷ್ಯನಿಗೆ ಸಹಾಯ ಮಾಡಿಕೊಂಡು ಮನುಷ್ಯರ ಜೊತೆಗೆ ಸಹಕರಿಸೋದಕ್ಕೂ ಸಾಧ್ಯ ಇದೆ ಅಲ್ವಾ? ಏನೇ ಆಗಲಿ, ಈ ಬಗೆಯ ಸ್ವಯಂ ಅರಿವು ಕೃತಕ ಬುದ್ಧಿಮತ್ತೆ ಇನ್ನೂ ಯಶಸ್ವಿ ಹಂತಕ್ಕೆ ಬಂದಿಲ್ಲ ಅಥವಾ ತಲುಪಿಲ್ಲ ಅನ್ನೋದು ನೈಜ ಸಂಗತಿ. ತಂತ್ರಜ್ಞರು ಈಗ ಮುಖ್ಯವಾಗಿ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ಇದೆಯಲ್ಲ, ಅದನ್ನು ಹೆಚ್ಚು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅಲ್ಲದೆ ಮನು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಪ್ರಪಂಚದಲ್ಲಿ ಈಗ ಹೆಚ್ಚಾಗಿ ಬಳಸ್ತಾ ಇರೋದು ಮಿತಿ ಸ್ಮೃತಿ ಕೃತಕ ತಂತ್ರಜ್ಞಾನ ಅಂತ ಆಯಿತು. ಹೌದು ಪ್ರೀತಿ, ಈಗ ಜನರು ಹೆಚ್ಚು ಉಪಯೋಗಿಸ್ತಾ ಇರೋ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಂದರೆ ಅದು ಮಿತಿ ಸ್ಮೃತಿ ತಂತ್ರಜ್ಞಾನ. ಓ, 2 ಗಂಟೆ ಆಗೋಯ್ತು, ನಂಗೆ ಹೊಟ್ಟೆ ತಾಳ ಹಾಕ್ತಾ ಇದೆ. ಖಂಡಿತ, ಅಯ್ಯೋ ಮತ್ತೆ ಬನ್ನಿ, ಮೊದಲು ಊಟ ಮಾಡೋಣ, ಆಮೇಲೆ ನಮ್ ಚರ್ಚೆ ಮುಂದುವರಿಸಿದ್ರಾಯ್ತು. ಓಕೆ. ಪ್ರೀತಿ, ಊಟ ಏನೋ ಫಸ್ಟ್ ಕ್ಲಾಸ್ ಆಗಿತ್ತು, ಆದ್ರೆ ಪಾಪ ನಿಮ್ ಮನೆಯವ್ರಿಗೆಲ್ಲ ತುಂಬಾ ತೊಂದರೆ ಆಯ್ತು. ಹೌದು ಪ್ರೀತಿ, ಸುಮ್ನೆ ತೊಂದ್ರೆ ಕಣೆ. ನೀವಿಬ್ರು ತೊಂದರೆ ಕೊಟ್ಬಿಡಿ, ನಾವ್ ಇಸ್ಕೊಂಡು ಅದನ್ನ ಬೆಚ್ಚಗಿಡ್ತೀವಿ. ಅದಕ್ಕೆ ಅಲ್ವೇನೆ ಯುಕ್ತ, ನಾನು ನಿನ್ನ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡೆ ಅಂತ ಹೇಳಿದ್ದು. ಅದಲ್ಲದೆ ಪ್ರವಾಸಕ್ಕೆ ಬರೋ ತುಂಬ ಜನ ನಮ್ಮ ಮನೆಗೆಲ್ಲ ಬರ್ತಾರೆ ಕಣೆ, ತೊಂದರೆ ಏನಿಲ್ಲ. ಆದರೆ ಒಂದ್ ಮಾತು ಪ್ರೀತಿ, ಬೇಡ ಅನ್ಬಾರ್ದು. ಏನು? ಸಾಯಂಕಾಲ ಅಡುಗೆಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓ ಖಂಡಿತ, ಸರಿ. ಮತ್ತೆ ಯುಕ್ತ, ನಾನು ನೀನು ಕೂತ್ಕೊಂಡ್ಬಿಡೋಣ ಕಣೆ, ಬೆಚ್ಚಗೆ. ಹೌದು ಹೌದು ವೈಭವ್, ನಾನು ಪ್ರೀತಿ ಎಲ್ಲ ಮಾಡ್ತೀವಿ, ನೀನು ತಿಂದ್ರೆ ಸಾಕು. ಇಲ್ಲಪ್ಪ, ಖಂಡಿತ ಹೆಲ್ಪ್ ಮಾಡ್ತೀನಿ, ತರಕಾರಿ ಹಚ್ಕೊಡ್ತೀನಿ. ಸರಿ ಸರಿ, ಮತ್ತೆ ನಮ್ಮ ಕೃತಕ ಬುದ್ಧಿಮತ್ತೆ ವಿಷಯಕ್ಕೆ ಬರೋಣ ವೈಭವ್. ಈಗ ಪ್ರಪಂಚದಲ್ಲಿ ಹೆಚ್ಚಾಗಿ ಬಳಸ್ತಿರೋ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ಬಗ್ಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳಕ್ಕಾಗತ್ತಾ? ಅಂದ್ರೆ ಯಾವ ಥರ ಪ್ರೀತಿ? ಅಂದ್ರೆ ಪ್ರಸ್ತುತವಾಗಿ ಅಸ್ತಿತ್ವದಲ್ಲಿರುವಂತಹ ಈ ತಂತ್ರಜ್ಞಾನನ ಅಳವಡಿಸಿಕೊಂಡಿರೋ ವ್ಯವಸ್ಥೆ ನಿಖರವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಹಾ, ಓಕೆ ಓಕೆ, ಹೇಳ್ತೀನಿ. ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಮುಖ್ಯವಾದ ವಿಷಯ ಅಂದ್ರೆ ಇದು ಊಡಿಸಿದ ದತ್ತಕ್ಕೆ ತಕ್ಕ ಹಾಗೆ ನೀಡಿಕೆ ನೀಡೋದರ ಜೊತೆಗೆ ಮೊದಲೇ ಸಂಗ್ರಹ ಮಾಡಿಟ್ಟುಕೊಂಡ ದತ್ತದಿಂದ ಕಲಿತುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಅಂದರೆ ಮೊದಲಿಗೆ ವ್ಯವಸ್ಥೆಯಲ್ಲಿ ಇರೋ ಸ್ಮೃತಿಯಲ್ಲಿ ತರಬೇತಿ ನೀಡಲಾಗೋ ಬೃಹತ್ ಪ್ರಮಾಣದ ದತ್ತವನ್ನು ಸಂಗ್ರಹಿಸಲಾಗುತ್ತೆ. ಆಮೇಲೆ ಆಳವಾದ ಕಲಿಕೆ ಅನ್ನೋ ತಂತ್ರಜ್ಞಾನನ ಬಳಸಿಕೊಂಡು ವ್ಯವಸ್ಥೆ ಸ್ಮೃತಿಯಲ್ಲಿರೋ ದತ್ತದಿಂದ ತರಬೇತಿ ಪಡೆಯೋ ಹಾಗೆ ಮಾಡಲಾಗುತ್ತೆ. ಇದರಿಂದಾಗಿ ಮುಂದಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಮಾದರಿಗಳು ತಯಾರಾಗುತ್ತವೆ. ಉದಾಹರಣೆಗೆ, ಚಿತ್ರ ಗುರುತಿಸೋ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆ ಇದೆ ಅಂತ ಇಟ್ಕೊಳ್ಳೋಣ. ಈ ವ್ಯವಸ್ಥೆಯೊಳಗೆ ಮೊದಲೇ ಸಾವಿರಾರು ಚಿತ್ರಗಳನ್ನು ಮತ್ತು ಅದಕ್ಕೆ ಸರಿಹೊಂದೋ ಹೆಸರುಗಳನ್ನು ಕೂಡ ಊಡಿಸಲಾಗತ್ತೆ. ಈ ದತ್ತಗಳಿಂದ ವ್ಯವಸ್ಥೆ ತರಬೇತಿಗೊಳ್ಳುತ್ತೆ. ಈಗ ಒಂದು ಹೊಸ ಚಿತ್ರವನ್ನು ಈ ವ್ಯವಸ್ಥೆ ಸ್ಕ್ಯಾನ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ವ್ಯವಸ್ಥೆ ಈಗಾಗಲೇ ತನ್ನಲ್ಲಿರೋ ಮಾದರಿ ಚಿತ್ರಗಳನ್ನು ಉಪಯೋಗಿಸಿಕೊಂಡು ಸ್ಕ್ಯಾನ್ ಮಾಡಿರೋ ಹೊಸ ಚಿತ್ರ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುತ್ತೆ. ಹಾಗೆಯೇ ತನ್ನ ಕಲಿಕೆ ಅನುಭವದಿಂದ ಆ ಹೊಸ ಚಿತ್ರಕ್ಕೆ ಅತ್ಯಂತ ದಕ್ಷತೆಯಿಂದ ಸೂಕ್ತವಾದ ಹೆಸರನ್ನೂ ಸಹ ನೀಡುತ್ತೆ. ವೈಭವ್, ಈಗ ಮಿತಿ ಸ್ಮೃತಿ ತಂತ್ರಜ್ಞಾನದಿಂದಾನೇ ಅನೇಕ ವ್ಯವಸ್ಥೆಗಳನ್ನು ಅಥವಾ ಯಂತ್ರಗಳನ್ನು ತಯಾರಿಸಿದ್ದಾರೆ. ಆದರೆ ನಾನು ಗಮನಿಸಿರೋ ಪ್ರಕಾರ ಈ ರೀತಿಯ ವ್ಯವಸ್ಥೆಗಳು ಒಂದೇ ರೀತಿಯದ್ದು ಆಗಿರದೆ ಇವು ಬೇರೆ ಬೇರೆ ಥರ ನಡ್ಕೊಳ್ಳುತ್ತವೆ. ಇದಕ್ಕೆ ಏನು ಕಾರಣ ಅಂತ? ಹಾಂ, ತುಂಬ ಸೂಕ್ಷ್ಮವಾಗಿ ಗಮನಿಸಿದೆಯಾ ಯುಕ್ತ, ನೀನು ಸರಿಯಾಗೇ ಹೇಳಿದೀಯ. ಇದಕ್ಕೆ 2 ಕಾರಣಗಳಿವೆ. ಒಂದು ಕಾರಣ ಅಂದರೆ, ಒಂದು ವ್ಯವಸ್ಥೆಯನ್ನು ನಾವು ಬಳಸಿದಾಗ ನಮ್ಮ ಬಳಕೆಯ ನಡವಳಿಕೆ ಆಧಾರದ ಮೇಲೆ ಆ ವ್ಯವಸ್ಥೆ ಹೊಸ ದತ್ತವನ್ನು ಸಂಗ್ರಹಿಸಿಕೊಳ್ತಾ ತಾನೂ ಈ ಹೊಸ ದತ್ತಕ್ಕೆ ತರಬೇತಿಯನ್ನು ಪಡೆಯುತ್ತೆ. 2ನೇ ಕಾರಣ ಅಂದರೆ,
ಕೆಲವು ವ್ಯವಸ್ಥೆಗಳಲ್ಲಿ ಹೊಸ ದತ್ತಗಳ ಆಧಾರದ ಮೇಲೆ ಒಂದು ಗುಂಪು ಯಾವಾಗಲೂ ವ್ಯವಸ್ಥೆಯನ್ನು ತರಬೇತಿ ಪಡಿಸ್ತಾ ಇರ್ತಾರೆ. ಹೀಗಾಗಿ ಒಂದೇ ರೀತಿಯ ಅಂದರೆ ಮಿತಿ ಸ್ಮೃತಿ ತಂತ್ರಜ್ಞಾನ ಬಳಸಿದರೂ ಕೂಡ ನಿರ್ಮಾಣ ಆಗಿರೋ ಯಂತ್ರಗಳ ಕಾರ್ಯನಿರ್ವಹಣೆ ವಿಭಿನ್ನವಾಗಿರುತ್ತೆ. ಅಬ್ಬಬ್ಬಬ್ಬಬ್ಬಾ, ಕೃತಕ ಬುದ್ಧಿವಂತಿಕೆ! ಅದರಲ್ಲೂ ಮಿತಿ ಸ್ಮೃತಿ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಂಡ ಹಾಗಾಯಿತು. ಓಕೆ ಓಕೆ ಓಕೆ, ಈ ಬುದ್ಧಿವಂತಿಕೆ ಕಥೆನ ಮುಗಿಸಿ ಅಳಗುಳಿ ಮನೆ ಆಟ ಶುರು ಮಾಡೋಣವಾ? ಪ್ರೀತಿ, ಅಳಗುಳಿ ಮನೆ ತಗೊಂಡ್ ಬಾ, ಯುಕ್ತಾಳ ಆಸೆ ಪೂರೈಸೆ ಬಿಡೋಣ. ಕೇಳಿದ್ರಲ್ಲ ಕೇಳುಗರೆ, ಕೃತಕ ಬುದ್ಧಿಮತ್ತೆಯ ಇತಿ ಮಿತಿಗಳನ್ನು ಪ್ರಶ್ನೆಗಳನ್ನು ಬರ್ಕೊಳ್ಳೋದಕ್ಕೆ ತಯಾರಿದ್ದೀರಲ್ಲ? ಮೊದಲ ಪ್ರಶ್ನೆ, ಪ್ರಸ್ತುತ ಪ್ರಪಂಚದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಯಾವುದು? ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಿ, ಪ್ರಸ್ತುತ ಪ್ರಪಂಚದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಯಾವುದು? ಎ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆ, ಬಿ ಮನೋಕೃತಕ ಬುದ್ಧಿಮತ್ತೆ, ಸಿ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ, ಡಿ ಸ್ವಯಂ ಅರಿವು ಕೃತಕ ಬುದ್ಧಿಮತ್ತೆ. ಆಯ್ಕೆಯ ಉತ್ತರಗಳು ಮತ್ತೊಮ್ಮೆ: ಎ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆ, ಬಿ ಮನೋಕೃತಕ ಬುದ್ಧಿಮತ್ತೆ, ಸಿ ಮಿತಿ ಸ್ಮೃತಿ ಕೃತಕ ಬುದ್ಧಿಮತ್ತೆ, ಡಿ ಸ್ವಯಂ ಅರಿವು ಕೃತಕ ಬುದ್ಧಿಮತ್ತೆ. ಎರಡನೇ ಪ್ರಶ್ನೆ: ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಮಾನವ ಸ್ಪರ್ಧಾಳುವನ್ನು ಸೋಲಿಸಿದ ಸೂಪರ್ ಗಣಕದೊಳಗೆ ಇರುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಯಾವುದು? ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಿ: ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಮಾನವ ಸ್ಪರ್ಧಾಳುವನ್ನು ಸೋಲಿಸಿದ ಸೂಪರ್ ಗಣಕದೊಳಗೆ ಇರುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಯಾವುದು? ಆಯ್ಕೆಯ ಉತ್ತರಗಳು: ಎ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆ, ಬಿ ಆಳವಾದ ಕಲಿಕೆ, ಸಿ ಸ್ವಾಭಾವಿಕ ಭಾಷಾ ಸಂಸ್ಕರಣೆ ತಂತ್ರಜ್ಞಾನ, ಡಿ ಮಿತಿ ಸ್ಮೃತಿ ತಂತ್ರಜ್ಞಾನ. ಆಯ್ಕೆಯ ಉತ್ತರಗಳು ಮತ್ತೊಮ್ಮೆ: ಎ ಪ್ರತಿಕ್ರಿಯೆ ಕೃತಕ ಬುದ್ಧಿಮತ್ತೆ, ಬಿ ಆಳವಾದ ಕಲಿಕೆ, ಸಿ ಸ್ವಾಭಾವಿಕ ಭಾಷಾ ಸಂಸ್ಕರಣೆ ತಂತ್ರಜ್ಞಾನ, ಡಿ ಮಿತಿ ಸ್ಮೃತಿ ತಂತ್ರಜ್ಞಾನ. ಕೇಳುಗರೆ, ನಿಮ್ಮ ಉತ್ತರಗಳು ನಮಗೆ ಬರುವ ಶುಕ್ರವಾರದ ಒಳಗೆ ತಲುಪಬೇಕು. ನಮ್ಮ ವಿಳಾಸ ಭವಿಷ್ಯದ ಬೆರಗು, ವಿಶೇಷ ಕಾರ್ಯಕ್ರಮ ಸರಣಿ, ಕಾರ್ಯಕ್ರಮ ಸಂಖ್ಯೆ 22, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ, ಭಾರತೀಯ ವಿಜ್ಞಾನ ಸಂಸ್ಥೆ ಆವರಣ, ಬೆಂಗಳೂರು 56001-2. ಇಮೇಲ್ ವಿಳಾಸ educell.kscst@gmail.com. ದೂರವಾಣಿ ಸಂಖ್ಯೆ, SMS ಮತ್ತು ವಾಟ್ಸಾಪ್ಗಳಿಗೆ ಮಾತ್ರ 8772239742. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 8772239742. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ ಭವಿಷ್ಯದ ಬೆರಗು ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಭವಿಷ್ಯದ ಬೆರಗು ಆಕಾಶವಾಣಿ ಹಾಗೂ ವಿಜ್ಞಾನ್ ಪ್ರಸಾರ್ನ ಸಹಭಾಗಿತ್ವದಲ್ಲಿ ಪ್ರಸಾರವಾಗುತ್ತಿರುವ ಕೃತಕ ಬುದ್ಧಿಮತ್ತೆಯನ್ನು ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯ 22ನೇ ಕಾರ್ಯಕ್ರಮ ಕೇಳಿದಿರಿ. ಸಹಕಾರ: ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾಮಂಡಳಿ. ರಚನೆ: ಕ್ಷಮಾ ಎಸ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು HV ನಟರಾಜ್, ಆಶಾ ವಿಶ್ವನಾಥ್ ಹಾಗೂ ಅನುರಾಧ BR. ನಿರ್ಮಾಣ: ಸುಮಂಗಲ SS ಮುಮ್ಮಿಗಟ್ಟಿ.
ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು, ಮೈಸೂರು, ಭದ್ರಾವತಿ, ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.